ಈ ಮಧ್ಯೆ ಜಿಯೋ ಸಿನಿಮಾ ಆ್ಯಪಲ್ಲು ಹೊಸ ಹೊಸ ಫಿಲಮ್ಸ್ ರಿಲೀಸ್ ಆಗ್ತಿವೆ. ಆ್ಯಂಡ್ ಆ ಪ್ಲ್ಯಾಟ್ಫಾರ್ಮಲ್ಲಿ ಡೈರೆಕ್ಟಾಗಿ ಪ್ರೀಮಿಯರ್ ಆಗ್ತಿರೋ ಕೆಲವು ಸೀರೀಸ್ಗಳು ಆ್ಯಂಡ್ ಮೂವೀಸ್ಗಳು ಸಹ ಚೆನ್ನಾಗಿದ್ದಾವೆ. ಇನ್ನು ಇದರಲ್ಲಿ ಇನ್ನೊಂದು ಖುಷಿ ವಿಷಯ ಏನಂದರೆ ಎಲ್ಲ ಫಿಲಮ್ಸು ಕನ್ನಡದಲ್ಲೂ ಡಬ್ ಮಾಡ್ತಿದ್ದಾರೆ. ಸೊ ಈಗ ಜಿಯೋ ಸಿನಿಮಾದಲ್ಲಿ ಬ್ಲ್ಯಾಕ್ಔಟ್ ಅನ್ನೋ ಒಂದು ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಈ ಮೂವಿ ಕೂಡ ಕನ್ನಡ ಲ್ಯಾಂಗ್ವೇಜಲ್ಲಿ ಅವೈಲಬಲ್ ಇದೆ. ಸೊ ಈ ಮೂವಿ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಡೈರೆಕ್ಟಾಗಿ ಪ್ಲಾಟ್ ವಿಷಯಕ್ಕೆ ಬರೋದಾದರೆ ಲೆನಿ ಡಿಸೋಸಾ ಒಬ್ಬ ಕ್ರೈಮ್ ರಿಪೋರ್ಟರ್, ಸಿಟಿ ಪೂರ್ತಿ ಪವರ್ ಕಟ್ ಆಗಿರೋದ್ರಿಂದ ಫುಡ್ ತೊಗೊಂಡು ಬರೋಣ ಅಂತ ಆಚೆ ಹೋಗ್ತಾನೆ. ಅಲ್ಲಿ ಅವನಿಗೆ ಒಂದು ಆಕ್ಸಿಡೆಂಟ್ ಆಗಿ ತುಂಬ ಗೋಲ್ಡ್ ಆ್ಯಂಡ್ ಕ್ಯಾಶ್ ಸಿಗುತ್ತೆ. ಆ್ಯಂಡ್ ಅದನ್ನೆಲ್ಲ ಒಂದೇ ಸಲ ತಗೊಳಕ್ಕಾಗಲ್ಲ ಅಂತ ಅಲ್ಲೇ ಇರೋ ಒಂದು ಸೂಟ್ ಕೇಸ್ನ ತಗೊಂಡು ಹೋಗ್ತಾನೆ. ಆ ಸೂಟ್ ಕೇಸ್ ತಗೊಂಡು ಹೋಗ್ಬೇಕಾದ್ರೆ ಇನ್ನೊಂದು ಆಕ್ಸಿಡೆಂಟ್ ಆಗುತ್ತೆ. ಅದಾದಮೇಲೆ ಏನೇನು ನಡೆಯುತ್ತೆ, ಆ ಸೂಟ್ ಕೇಸಲ್ಲಿ ಏನಿರುತ್ತೆ, ಆ್ಯಂಡ್ ಆಕ್ಸಿಡೆಂಟ್ನ ಯಾರಿಗೆ ಮಾಡ್ದ, ಲೆನಿ ಡಿಸೋಸಾ ಆ ರಾತ್ರಿ ಎಂಥ ಸಿಚುವೇಶನ್ನ ಫೇಸ್ ಮಾಡ್ದ, ಅವನ ಜರ್ನಿ ಮಧ್ಯೆ ಜಾಯ್ನ್ ಆಗೋ ಈ ಬೇವ್ಡ್ಯ ಯಾರು, ಟಿಕ್ ಟಾಕ್ ಅನ್ನೋ ಇಬ್ಬರು ಕಳ್ಳರ ಜೊತೆ ಯಾಕೆ ಸೇರ್ಕೊಂಡ ಅಂತ ನೀವು ತಿಳ್ಕೊಬೇಕಂದ್ರೆ ನೀವು ಸಿನಿಮಾನ ನೋಡಬೇಕು. ಈ ಕಾಮಿಡಿ ಕ್ರೈಮ್ ಡ್ರಾಮಾ ಸಿನಿಮಾಗಳು ತುಂಬ ರೇರ್ ಆಗಿ ಬರ್ತವೆ. ಈ ಥರ ಸಿನಿಮಾದಲ್ಲಿ ಕಾಮಿಡಿ ಸ್ವಲ್ಪ ವರ್ಕೌಟ್ ಆದರೂ ಜನ ಸಿನಿಮಾನ ಇಷ್ಟಪಡ್ತಾರೆ. ಸೊ ಈ ಬ್ಲ್ಯಾಕ್ಔಟ್ ಸಿನಿಮಾದಲ್ಲಿ ಆ ಥರ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡೋ ಕಾಮಿಡಿ ಏನೋ ಇದೆ. ಬಟ್ ಕ್ರೈಮ್ ಎಲಿಮೆಂಟ್ಸ್ಗಳು ಸ್ಟಾರ್ಟಿಂಗಲ್ಲಿ ಏನಿತ್ತೋ ಅವು ಮಧ್ಯದಲ್ಲಿ ಟ್ರ್ಯಾಕ್ ತಪ್ಪಿ ಎಲ್ಲೆಲ್ಲೋ ಕರ್ಕೊಂಡು ಹೋಗೋ ಥರ ಫೀಲಿಂಗ್ ಬರುತ್ತೆ. ಇನ್ನು ಆಕ್ಸಿಡೆಂಟ್ ನಡೆದಾದ್ಮೇಲೆ ಒಂದು ಹೊಸ ಕ್ಯಾರೆಕ್ಟರ್ ಬರೋದು, ಅವ್ರ ಸ್ಟೋರಿನೂ ಹೀರೋ ಸ್ಟೋರಿಗೂ ಲಿಂಕ್ ಮಾಡೋದು, ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಇದ್ದರೂ ಅದಾದಮೇಲೆ ಯಾಕೋ ತುಂಬ ಕ್ಯಾರೆಕ್ಟರ್ ಆ್ಯಡ್ ಆಗ್ತಿದೆಯೇನೋ ಅಂತ ಅನಿಸುತ್ತೆ. ಇನ್ನು ಇಷ್ಟ ಆದಮೇಲೆ ನಡೆಯೋ ಇನ್ಸಿಡೆಂಟ್ ಅವಕ್ಕೆ ಕನೆಕ್ಟ್ ಆಗದೇ ಇರೋದು, ಹೋಗಲಿ ಸಿಚುವೇಶನ್ಸ್ ಎಲ್ಲ ಆ ಕಳ್ತನ ಮಾಡಿರೋ ಗೋಲ್ಡ್ಗೋಸ್ಕರ ಆಗಿದ್ದಿದ್ರೆ ಇನ್ನೊಂಚೂರು ಸ್ಟೋರಿ ಗ್ರಿಪ್ಪಿಂಗ್ ಆಗಿ ಇರ್ತಿತ್ತು. ಆದರೂ ಪರವಾಗಿಲ್ಲ, ಎಂಜಾಯ್ ಮಾಡೋ ಥರ ಅಂತೂ ಇದೆ. ಇನ್ನು ಈ ಸಿಕ್ಕಿರೋ ಗೋಲ್ಡ್ಗೆ ಇವರು ರಿಲೇಟೆಡ್ ಆಗದೆ ಇರೋದ್ರಿಂದ ಎಲ್ಲ ಸ್ಟೋರಿನೂ ಸ್ವಲ್ಪ ಡಿಫ್ರೆಂಟ್ ಆ್ಯಂಡ್ ಡಿಸ್ಕನೆಕ್ಟ್ ಆಯಿತು. ಬಟ್ ಓವರಾಲ್ ಆಗಿ ವಿಕ್ರಾಂತ್ ಮ್ಯಾಸಿ ಪರ್ಫಾರ್ಮೆನ್ಸ್ ಆ್ಯಂಡ್ ಸುನಿಲ್ ಗ್ರೋವರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಟಿಕ್ ಟಾಕ್ ಅನ್ನೋ ಕ್ಯಾರೆಕ್ಟರ್ ಕಾಮಿಡಿ ಸಿನಿಮಾಗೆ ಪಾಸಿಟಿವ್ ಆಯಿತು. ಹಾಗೆ 2 hours ಇರೋದ್ರಿಂದ ಸಾಂಗ್ಸ್ ಅನ್ನೋ ಡಿವಿಯೇಷನ್ ಇಲ್ಲದೇ ಇರೋದು ಮೂವಿಗೆ ಸಿಕ್ಕಾಪಟ್ಟೆ ಪ್ಲಸ್ ಆಯಿತು. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದರೆ ವಿಕ್ರಾಂತ್ ಮ್ಯಾಸಿ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗಿದೆ. ಅವರ ಫಸ್ಟ್ರೇಷನ್, ಕೋಪ ಎಲ್ಲ ರಿಯಲಿಸ್ಟಿಕ್ ಆಗಿ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಕುಡ್ಕಾ ಕ್ಯಾರೆಕ್ಟರ್ ಅಂತೂ ಮೂವಿಗೆ ಮೇಜರ್ ಪಾಸಿಟಿವ್ ಅಂತಲೇ ಹೇಳ್ಬೋದು. ಇನ್ನು ಟಿಕ್ ಟಾಕ್ ಕ್ಯಾರೆಕ್ಟರ್ ಮಾಡಿರೋರು ಚೆನ್ನಾಗಿ ಮಾಡಿದರೆ. ಇನ್ನು ರುಹಾನಿ ಶರ್ಮಾ ಆ್ಯಂಡ್ ಮೌನಿ ರಾಯ್ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು. ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ ಟೆಕ್ನಿಕಲಿ ಮೂವಿ ಚೆನ್ನಾಗಿದೆ. ಸಿನಿಮಾ ಪೂರ್ತಿ ನೈಟಲ್ಲೇ ನಡೆಯುತ್ತೆ. ಆ್ಯಂಡ್ ನೈಟಲ್ಲಿ ಶೂಟಿಂಗ್ ಸ್ಕಿಲ್, ಲೈಟಿಂಗ್ ಕರೆಕ್ಟಾಗಿ ಸೆಟ್ ಆಗಲಿಲ್ಲ ಅಂದರೆ ತುಂಬ ನೆಗೆಟಿವ್ ಆಗಿಬಿಡುತ್ತೆ. ಬಟ್ ಇದರಲ್ಲಿ ಆ ಥರ ಮಿಸ್ಟೇಕ್ಸ್ ಏನೂ ಇಲ್ಲ. ಆ್ಯಂಡ್ ಸಿನಿಮಾ ಜೋನರ್ಗೆ ತಕ್ಕಂತೆ ಸಿನಿಮಾಟೋಗ್ರಫಿ ಕೂಡ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಓಕೆ, ಪ್ರೊಡಕ್ಷನ್ ವ್ಯಾಲ್ಯೂಸ್ ಡೀಸೆಂಟ್ ಆಗಿದೆ. ಆ್ಯಂಡ್ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿ ಮೂಡಿಬಂದಿದೆ. ಓವರಾಲ್ ಸಿನಿಮಾ ಚೆನ್ನಾಗಿದೆ. ಟ್ವಿಸ್ಟ್ಗಳು ತುಂಬ ಇದ್ದಾವೆ. ಆ್ಯಂಡ್ ಕೆಲವು ಕ್ಯಾರೆಕ್ಟರ್ ಮಧ್ಯದಲ್ಲಿ ಯಾಕೆ ಬಂತು ಅಂತ ಅನಿಸ್ಬೋದು, ಅದಕ್ಕೆಲ್ಲ ಲಾಸ್ಟಲ್ಲಿ ಕನೆಕ್ಟ್ ಮಾಡ್ತಾರೆ. ಆ ಕನೆಕ್ಟ್ ಮಾಡಿರೋ ರೀತಿ ಸಖತ್ತಾಗಿತ್ತು. ಈವನ್ ಕಾಮಿಡಿ ಟೈಮಿಂಗ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಮೂವಿ ನಿಮಗೆ ಜಿಯೋ ಸಿನಿಮಾದಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಆ್ಯಂಡ್ ಈ ಮೂವಿಗೆ ನಾನು ಕೊಡುವಂಥ ರೇಟಿಂಗ್ 10/7. ನೀವೇನಾದರೂ ಆಲ್ರೆಡಿ ಈ ಸಿನಿಮಾನ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.